ಬ್ಲೌಸ್ ಹೊಲಿಯೋದೆಂಗೆ ಅಂತ ತೋರಿಸ್ತೀನಿ. ಹೊಲಿಬೇಕಾದ್ರೆ ಮೊದಲು ಡಾಟ್ ಮಾರ್ಕ್ ಹಾಕೋದನ್ನು ಹೇಳ್ಕೊಡ್ತೀನಿ, ನೋಡ್ಕೊಳ್ರಿ. ಮೊದಲು ಇದಕ್ಕೂ ಇದಕ್ಕೂ ಮಧ್ಯಭಾಗ ಮಾರ್ಕ್ ಮಾಡ್ಕೊಳ್ಳಿ ನೋಡಿ, ಇದಕ್ಕೂ ಇದಕ್ಕೂ ಮಧ್ಯಭಾಗ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿಂದ ಮುಂದಕ್ಕೆ 2.5 ಇಂಚು ನೋಡಿ, ಈ ಥರ 2.5 ಇಂಚು. ನೆಕ್ಸ್ಟ್ ಅಲ್ಲಿಂದ ಮುಂದಕ್ಕೆ 1 ಇಂಚು ಈ ಥರ. ನೆಕ್ಸ್ಟ್ ಕೆಳಗಡೆ 1 ಇಂಚು, ಅದೇ ಥರನೇ ಸೈಡಲ್ಲಿ ಕಂಕಿ ಕಡೆ 1 ಇಂಚು ಈ ಥರ. ಫಸ್ಟ್ ನೀವು ಮಾರ್ಕ್ ಮಾಡ್ಕೊಳ್ಳಿ, ಇದಕ್ಕೂ ಇದಕ್ಕೂ ಮಧ್ಯಭಾಗ ಮುಂದಕ್ಕೆ 2.5 ಇಂಚು, ಅದರಿಂದ ಮುಂದಕ್ಕೆ 1 ಇಂಚು, ಆ 1 ಇಂಚಿಂದ ಕೆಳಗಡೆಗೆ 1 ಇಂಚು, ಕಂಕಿ ಕಡೆಗೆ 1 ಇಂಚು. ಇಷ್ಟು ಮಾರ್ಕ್ ಮಾಡಿಕೊಂಡು ಇದನ್ನು ಈ ಥರ ಸೇರಿಸ್ಕೊಳ್ಳಿ ನೋಡಿ. ಇದು ಕರೆಕ್ಟಾಗಿ ಮಾರ್ಕ್ ಎಲ್ಲಿದೆಯೋ ಅಲ್ಲಿವರೆಗೂ ಮಾತ್ರ ಇದು ಕೆಳಗಡೆಗೆ, ಇದು ಈ ಥರ ಹೋಗ್ತಾ ಹೋಗ್ತಾ ಕಂಕ್ಲಿಗೆ ಇದು ಅಟ್ಯಾಚ್ ಆಗಬೇಕು. ಈ ಥರ ಜಾಯಿನ್ ಈ ಥರ ಮಾಡ್ಕೊಳ್ಳಿ. ಪಾಯಿಂಟು ಇದು ಬಂದು ಇಲ್ಲಿಂದ ಇಲ್ಲಿಗೆ 3/4 ಇಂಚು, ಈ ಕಡೆ 3/4, ಈ ಕಡೆ 3/4, ಟೋಟಲ್ 1.5 ಇಂಚು ಬರುತ್ತದು. ಈ ಕಡೆ 3/4, ಈ ಕಡೆ 3/4, ಟೋಟಲ್ ಇದು 1.5 ಇಂಚು ಬರುತ್ತೆ. ಈ ಥರ ಫಸ್ಟು ನೀವು ಮಾರ್ಕ್ ಮಾಡ್ಕೊಳ್ಳಿ, ಒಂದು ಸೈಡ್ ಮಾರ್ಕ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಅದನ್ನು ಈ ಥರ ಈ ಕಡೆ ಪ್ರೆಸ್ ಮಾಡ್ಕೊಳ್ಳಿ. ಅವಾಗ ಎರಡು ಕಡೆ ಒಂದೇ ಈ ಥರ ನಿಮಗೆ ಡಾಟ್ಗಳು ಬರುತ್ತೆ, ಒಂದು ಕಡೆ ಹೆಚ್ಚು ಒಂದು ಕಡೆ ಕಡಿಮೆ, ಶೇಪ್ಗಳೇನು ವ್ಯತ್ಯಾಸ ಆಗೋದಿಲ್ಲ. ಈ ಥರ ಹಾಕ್ಕೊಂಡು ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಮಾಡಿಕೊಂಡು ಇದನ್ನು ಸ್ವಲ್ಪ ಹೈಲೈಟ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಹೊಲಿಬೇಕಾದ್ರೆ ಈಸಿ ಆಗುತ್ತೆ. ಈ ಥರ ಮೊದಲಿಗೆ ಡಾಟ್ ಮಾರ್ಕ್ ಮಾಡ್ಕೊಳ್ಳಿ, ಹಿಂಗಿರಬೇಕು. ಈಗ ಹೊಲಿಯ ತೋರಿಸ್ಕೊಡ್ತೀನಿ ನಾನು. ಹೊಲಿಬೇಕಾದ್ರೆ ಮೊದಲು ಇದು ಇದು ಮತ್ತು ಇದು ಇದು ನಾಲ್ಕನ್ನ ಹಿಡಿಬೇಕು. ಇದೆರಡು ಹಿಡಿಬೇಡ್ರಿ, ಫಸ್ಟ್ ಇದು ಆಮೇಲೆ ಇದು ನೋಡಿ. ಹಿಡಿಬೇಕಾದ್ರೆ ಹಿಂಗೆ ಇಟ್ಕೊಂಡು ಇಲ್ಲಿ 1/2 ಇಂಚಿಗೆ ಸ್ಟಾರ್ಟ್ ಮಾಡಿ, ಬರ್ತಾ ಬರ್ತಾ ಸಣ್ಣಕ್ಕೆ ಇಲ್ಲಿವರೆಗೂ ಮಾತ್ರ ಹೊಲಿಬೇಕು, ಮುಂದೆ ಬರಬಾರ್ದು. 1/2 ಇಂಚು ಸ್ಟಾರ್ಟ್ ಮಾಡಿ ಬರ್ತಾ ಬರ್ತಾ ಸಣ್ಣಕ್ಕೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದು ನಾನು ಹೊಲಿತೀನಿ. ಈಗ ನಾನು ಎರಡೂ ಕಡೆ ಡಾಟ್ ಹಿಡ್ಕೊಂಡಿದ್ದೀನಿ. ಇದು ಹಿಡಿಯೋದು ಹೇಳ್ಕೊಡ್ತೀನಿ. ಡಾಟ್ ಹಿಡಿಬೇಕಾದ್ರೆ ನೋಡಿ, ಇಲ್ಲಿ ಸಣ್ಣ 1/2 ಇಂಚು ಸ್ಟಾರ್ಟ್ ಮಾಡಿ ಬರ್ತಾ ಬರ್ತಾ ಸಣ್ಣಕ್ಕೆ, ಈ ತುದಿಯಲ್ಲಿ ರಫ್ ಹೊಡಿಬಾರ್ದು. ಸ್ವಲ್ಪ ದಾರ ಈ ಥರ ಎಕ್ಸ್ಟ್ರಾ ಬಿಟ್ಟರೆ ಸಾಕು, ಅದೇ ನೀಟಾಗಿ ನಿಮಗೆ ನೋಡಿ. ಈ ಥರ ಹೊಲಿಬೇಕಾದ್ರೆ ದಾರ ಸ್ವಲ್ಪ ಈ ಥರ ಎಕ್ಸ್ಟ್ರಾ ಮುಂದಕ್ಕೆ ಬಿಟ್ಕೊಳ್ಳಿ, ಅವಾಗ ನಿಮ್ಗೆ ಅದು ಬಿಚ್ಚೋಗೋದಿಲ್ಲ. ನೆಕ್ಸ್ಟ್ ಇದನ್ನು ಮಾಡಬೇಕಾದ್ರೆ ನೋಡಿ, ಹಿಂಗೆ ಮಧ್ಯ ಹಿಂಗೆ ಇಟ್ಕೊಂಡು ಇದು 3/4 ಇಂಚು ನೋಡಿ. ಹಿಂಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಕರೆಕ್ಟಾಗಿ ಎಂಡ್ ಆಗಬೇಕು, ಲೈನ್ ಈ ಥರ ಬರಬೇಕು ನಿಮಗೆ. ಇದೇ ಥರ ಸ್ಟ್ರೇಟ್ ಬಂದು ಹಿಂಗೆ ತಿರುಗಬಾರ್ದು, ನೀವು ಫಿನಿಷಿಂಗ್ ಬರೋದಿಲ್ಲ. ಇಲ್ಲಿಂದ ಕ್ರಾಸ್ ಆಗಿ ಬರಬೇಕು ಯಾವಾಗಲೂ ಅಷ್ಟೇ. ಮಾರ್ಕ್ ನೀವು ಎಲ್ಲರಿಗೂ ಹಾಕಿದ್ದೀರೋ ಅಲ್ಲರಿಗೂ ಎರಡೂ ಕಡೆ ಅದೇ ಥರ ಇಟ್ಕೊಳ್ಳಿ ನೋಡಿ. ಹೊಲ್ದ ಮೇಲೆ ಕಫ್ ಈ ಥರ ನೀಟಾಗಿ ಬರುತ್ತೆ. ನೀವು ಕರೆಕ್ಟಾಗಿ ಅಳ್ತಿ ತೊಗೊಂಡು ಕರೆಕ್ಟಾಗಿ ಹೊಲ್ದಾಗ ಕಫ್ ನೋಡಿ ಈ ಥರ ನೀಟಾಗಿ ಕುತ್ಕೊಳ್ಳುತ್ತೆ, ಸೈಡ್ ಎಲ್ಲ ಹೋಗೋದಿಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಈಗ ಬೆಲ್ಟ್ ತೊಗೊಬೇಕು. ಬೆಲ್ಟ್ ಬಂದ್ಬಿಟ್ಟು ನೋಡಿ, ನಾವು ಕಟಿಂಗ್ ಮಾಡುವಾಗ ಎರಡು ಕಟ್ ಮಾಡ್ಕೊಂಡಿದ್ದೀವಿ. ಇದೇ ಥರದೇ ನೀವು ಒಟ್ಟು 6 ತೊಗೊಬೇಕು. ಒಂದೊಂದು ಸೈಡ್ಗೆ 3 3 ಈ ಥರ ಹಿಂಗೆ ಬಂದಾಗ ಈ ಕಡೆ 3, ಈ ಕಡೆ 3, ಆ ಥರ ಒಟ್ಟು 6 ಕಟ್ ಮಾಡ್ಕೊಳ್ಳಿ. ನಿಮ್ಮ ಒರಿಜಿನಲ್ ಪೀಸಲ್ಲಿ 6 ಸಿಗದೇ ಇದ್ದರೆ 4 ಸಿಕ್ಕಿದ್ರೂ ಪರವಾಗಿಲ್ಲ, ಒಳಗಡೆ 2 ಎಕ್ಸ್ಟ್ರಾ ನಾವು ವೇಸ್ಟ್ ಪೀಸ್ ಹಾಕ್ಕೋಬೋದು. ನೋಡಿ ಈಗ ಬೆಲ್ಟ್ಗಳು ಈ ಕಡೆ 3 ಇದೆ, ಈ ಕಡೆ 3 ಇದೆ ನೋಡಿ. ಒಳಗಡೆ 2 ಒರಿಜಿನಲ್ ಇದೆ, ಒಂದು ಬೇರೆ ಕಲರ್ ಇದೆ. ಇದು ಬಂದುಬಿಟ್ಟು ಮೇಲ್ಗಡೆ ಇರಲಿ, ಯಾವಾಗಲೂ ಅಷ್ಟು ನೀವು ವೇಸ್ಟ್ ಪೀಸ್ ಹಾಕುವಾಗ ವೇಸ್ಟ್ ಪೀಸ್ ಮೇಲೆ ಇರಲಿ ಅಥವಾ ಕೆಳಗಡೆ ಇರಲಿ, ನೀವು ಹೊಲಿವಾಗ ಮಧ್ಯದಲ್ಲಿ ಇಟ್ಕೊಂಡ್ರೆ ಹೊಲ್ದ ಮೇಲೆ ಅದು ಮೇಲೆ ಬಂದ್ಬಿಡುತ್ತೆ. ಹಿಂಗಾಗಿ ಯಾವಾಗಲೂ ನೀವು ಯಾವುದೇ ವೇಸ್ಟ್ ಪೀಸ್ ಹಾಕಿದ್ರು ಮೇಲ್ಗಡೆ ಇರಲಿ ಅಥವಾ ಕೆಳಗಡೆ ಇರಲಿ, ಎರಡರಲ್ಲಿ ಒಂದು ಮಾಡ್ರೆ. ಈಗ ಹೊಲಿಬೇಕಾದ್ರೆ ನೋಡಿ, ಮೊದಲು ಈ ಥರ ಜೋಡಿಸ್ಕೊಬೇಕು ಬೆಲ್ಟ್ನ ಡೈರೆಕ್ಷನ್. ನಿಮ್ಮದು ಇದು ಸಪ್ರೇಟ್ ಹಿಂಗೆ ಬರಬೇಕು, ಇಲ್ಲಾಂದ್ರೆ ನಿಮ್ದು ಎರಡೂ ಡೈರೆಕ್ಷನ್ ಹಿಂಗೆ ಒಂದೇ ಕಡೆ ಹಿಂಗೆ ಬಂದ್ಬಿಡುತ್ತೆ. ಹಿಂಗೆ ಬಂದಾಗ ನಿಮಗೆ ಹೊಲಿ ಒಂದೇ ಕಡೆ ಬಂದ್ಬಿಡುತ್ತೆ. ಹಿಂಗಾಗಿ ನೀವು ಯಾವಾಗಲೂ ಹೊಲಿಬೇಕಾದ್ರೆ ಹಿಂಗಿಟ್ಕೊಂಡು ಎರಡನ್ನು ಮೊದಲಿಗೆ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡು ಈ ಕಡೆ ಒಂದು ಹೊಲಿಗೆ, ಈ ಕಡೆ ಒಂದು ಹೊಲಿಗೆ, ಕೆಳಗಡೆ ಮಾತ್ರ ಒಂದೊಂದು ಹೊಲಿಗೆ ಹಾಕ್ಕೊಳ್ರಿ. ಈಗ ನಾನು ಕೆಳಗಡೆ ಹೊಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಈ ಥರ ಹೆಂಗಿರುತ್ತಲ್ವರ, ಇದನ್ನು ಹಿಂಗೆ ಓಪನ್ ಮಾಡಿ ಒಂದು ಸೈಡ್ ತಳ್ಳಿರಿ. ಇದು ವೇಸ್ಟ್ ಪೀಸಲ್ಲ ಒಂದು ಸೈಡ್ ಯಾವುದಾದ್ರೂ ಒಂದು ಕಡೆ ಈ ಥರ ಒಂದು ಕಡೆ ತಳ್ಳಿ ಹಿಂಗಿಟ್ಕೊಂಡು ನೋಡಿ. ಈ ತುದಿಗೆ ಎರಡನ್ನು ಮಡಚಿ ಹಿಂಗೆ ಹೊಲಿಗೆ ಹಾಕ್ಬಿಡ್ಬೇಡ್ರಿ, ಅದೆಲ್ಲ ಫಿನಿಷಿಂಗ್ ಕರೆಕ್ಟಾಗಿ ಬರೋದಿಲ್ಲ. ಹಿಂಗೆ ಒಂದು ಸೈಡಿಗೆ ನೀಟಾಗಿ ತಳ್ಳಿ ಈ ತುದಿಯಲ್ಲಿ ಈ ತುದಿಯಲ್ಲಿ ಹೊಲಿಗೆ ಹಾಕ್ಕೊಂಡು ಬನ್ನಿ. ಈಗ ಇದು ಚಿಕ್ಕದು, ಇದು ದೊಡ್ಡದಿದು. ನೆಕ್ಸ್ಟ್ ಸ್ಟಾರ್ಟ್ ಮಾಡುವಾಗ ನೀವು ದೊಡ್ಡದು ಸ್ಟಾರ್ಟ್ ಆಗಲಿ ನೋಡಿ, ಈ ಥರ ಹಿಂಗೆ. ಆವಾಗ ನೀವು ಹೆಚ್ಚು ಕಡಿಮೆ ಬರೋದಿಲ್ಲ ನೋಡಿ. ಇವಾಗ ಚಿಕ್ಕದು ದೊಡ್ಡದಾಯಿತು, ಸ್ಟಾರ್ಟ್ ನೆಕ್ಸ್ಟ್ ಸ್ಟಾರ್ಟ್ ಮಾಡುವಾಗ ದೊಡ್ಡದು ಚಿಕ್ಕದು ಬನ್ನಿ. ಈ ಥರ ಈ ಕಡೆ ತುದಿಯಲ್ಲಿ ಹೊಲಿಗೆ ಹಾಕ್ಕೊಂಬಂದ್ರೆ ಎರಡು ಹೊಲಿಗೆಗಳು ನೀಟಾಗಿ ಒಳಗಡೆ ಹೋಗುತ್ತೆ, ಇಲ್ಲಾಂದರೆ ಒಂದು ಸೈಡ್ ಹೊಲಿಗೆ ಮೇಲೆ ಬಂದ್ಬಿಡುತ್ತೆ, ಒಂದು ಸೈಡ್ ಹೊಲಿಗೆ ಒಳಗಡೆ ಹೋಗ್ಬಿಡುತ್ತೆ. ಇವಾಗ ಹಿಂಗೆ ಮಾಡಿ ಈ ತುದಿಯಲ್ಲಿ ಹೊಲಿಗೆ ಹಾಕ್ಕೊಳ್ಳಿ ನೋಡಿ. ಈಗ ಬೆಲ್ಟ್ಗೆ ನಾನು ಮೇಲೆ ಹೊಲಿಗೆ ಹಾಕ್ಕೊಂಡಿದ್ದೀನಿ. ಮೇಲೆ ಹೊಲಿಗೆ ಹಾಕಿರೋ ಬಟ್ಟೆ ಬಿಟ್ಟು ನೋಡಿ, ಇದಕ್ಕೆ ಮೇಲೆ ಹೊಲಿಗೆ ಹಾಕಿದ್ದೀವಿ. ಇದನ್ನು ಅಟ್ಯಾಚ್ ಮಾಡಬೇಕು, ಮೇಲೆ ಹೊಲಿಗೆ ಹಾಕಿರೋದು ಅಟ್ಯಾಚ್ ಮಾಡಬಾರ್ದು. ಇದನ್ನು ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋರಿ. ಈ ಥರ ಹಿಂಗೆ ಇರಲಿ ಅದು, ಇಲ್ಲಿಂದ ನೋಡಿ ಈ ಥರ ಅಟ್ಯಾಚ್ ಮಾಡ್ಬೇಕು ಮೇಲೆಯಿಂದಾನೇ. ಇದು ಒಂದು ಥ್ರೆಡ್, ಸ್ವಲ್ಪ ಬಟ್ಟೆ ಮುಂದಕ್ಕೆ ಬಿಡಿ, ಒಂದು ಥ್ರೆಡ್ಡು ನೋಡಿ, ಒಂದು ಥ್ರೆಡ್ ಒಂದು 1/2 ಇಂಚಷ್ಟು ಬಟ್ಟೆ ಮುಂದಕ್ಕೆ ಬಿಟ್ಟು ಇಲ್ಲಿಂದ ಇಲ್ಲಿಗೆ ಹೊಲಿಗೆ ಹಾಕ್ಕೊಂಡು ಬನ್ನಿ. ಈ ಥರ ಹೊಲಿಗೆ ಹಾಕಿ, ಹೊಲಿಗೆ ಹಾಕಕ್ಕೆ ಮುಂಚೆ ಇದನ್ನು ಈ ಥರ ಮಡಚಿ ಹೊಲಿಗೆ ಹಾಕ್ಕೊಳ್ಳಿ ಇದನ್ನ ಫಸ್ಟು ನೋಡಿ. ಹಿಂಗಿರುತ್ತಲ್ವರ, ಇದನ್ನು ಹಿಂಗೆ ಮಾಡಿಕೊಂಡ್ರೆ ನೋಡಿ, ಇದನ್ನು ಫಸ್ಟ್ ಹಿಂಗೆ ಹೊಲಿಗೆ ಹಾಕ್ಕೊಂಡ್ಬಿಡಿ. ಹಿಂಗೆ ಇದನ್ನು ನೀಟಾಗಿ ಹೊಲಿಗೆ ಹಾಕ್ಕೊಂಡು ಆಮೇಲೆ ಬೆಲ್ಟ್ ಅಟ್ಯಾಚ್ ಮಾಡಿ.
ನೋಡಿ ಅಟ್ಯಾಚ್ ಮಾಡ್ಬೇನಿ ಈ ತರ ಬರುತ್ತೆ ಅಟ್ಯಾಚ್ ಮಾಡುವಾಗ ಯಾವಾಗಲೂ ಅಷ್ಟೇ ಈ ವೇಸ್ಟ್ ಪೀಸ್ ಬಂದ್ಬಿಟ್ಟು ಅದಲ್ಲಿ ಅಟ್ಯಾಚ್ ಆಗಬಾರದು ಈ ತರ ನೀವು ಮೊದಲೇ ಅದನ್ನ ಸೆಪರೇಟಾಗಿ ಮಡಚೊಳ್ಕೊಂಡ್ಬಿಟ್ರೆ ಅದು ಸೆಪರೇಟ್ ಆಗಿರುತ್ತೆ ಅವಾಗ ಇದು ಕಫು ನೀಟಾಗಿ ಕೂತ್ಕೊಳ್ಳುತ್ತೆ ಯಾವಾಗ ಇದನ್ನ ಒಲ್ದು ಬಿಡ್ತೀರಾ ಕಫು ಈ ತರ ಎಳ್ಕೊಂಡ್ಬಿಡುತ್ತೆ ಈ ತರ ನೀವು ಇಲ್ಲಿ ಕೆಳಗಡೆ ಅದನ್ನ ಅಟ್ಯಾಚ್ ಮಾಡ್ಬಿಟ್ರೆ ಕಫು ಇನ್ನ ಎಳ್ಕೊಂಡ್ಬಿಡುತ್ತೆ ನಿಮಗೆ ಕ್ಲೀನಾಗಿ ಕಫು ಕೂತ್ಕೊಳ್ಳಲ್ಲ ಯಾವಾಗಲೂ ಅಷ್ಟೇ ಇದನ್ನ ಸೆಪರೇಟಾಗಿ ಒಲ್ದು ಬಿಟ್ಟು ಸೆಪರೇಟಾಗಿ ಬಿಟ್ಬಿಡಿ ಈ ತರ ಈಗ ಇದು ಹಿಂಗ್ ಒಲ್ದಿದಿರಲ್ಲ ಒಲ್ದ ಮೇಲೆ ಇದನ್ನ ನೋಡಿ ಈ ತರ ಮಡಚ್ಕೊಳ್ಳಿ ಈ ತರ ಸುತ್ತಕೊಳ್ಳಿ ನೀಟಾಗಿ ನೋಡಿ ಈ ತರ ನೀಟಾಗಿ ಸಣ್ಣಗೆ ಈ ತರ ಮಾಡ್ಕೊಂಡು ಇದನ್ನ ಇದರ ಮೇಲ್ಗಡೆ ಹಾಕಿ ಇದನ್ನ ಹಿಂಗಿಟ್ಟು ಮತ್ತೆ ಒಂದು ಒಲ್ಗೆ ಹಾಕೊಳ್ಳಿ ಎರಡು ಕಡೆನೂ ಅದೇ ತರ ನೀಟಾಗಿ ನೋಡಿ ಹಿಂಗಿಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ಈ ತರ ಒಂದು ಒಲ್ಗೆ ಹಾಕೊಳ್ಳಿ ಎರಡು ಅದೇ ತರ ಮಾಡ್ಕೊಳ್ಳಿ ನೋಡಿ ಇನ್ನೊಂದು ಸಾರಿ ಸುತ್ತಕೊಳ್ಳ ತೋರಿಸ್ತಾ ಇದೀನಿ ನಾನು ಇನ್ನೊಂದು ಸೈಡು ಈ ತರ ಸಣ್ಣ ಸುತ್ತಕೊಬೇಕು ಸುತ್ತಕೊಳ್ಳಿ ತರ ಸುತ್ತಕೊಂಡು ಈ ತರ ಒಲಿಬೇಕಾದ್ರೆ ಇದು ಅಟ್ಯಾಚ್ ಆಗಬರ್ದಿ ತರ ಅಟ್ಯಾಚ್ ಆಗಿಬಿಟ್ರೆ ನಿಮಗೆ ಮತ್ತೆ ರಿವರ್ಸ್ ಬರೋದಿಲ್ಲ ಅದು ಹಿಂಗಾಗಿ ನೀಟ್ ಆಗಿದಲ್ಲ ಹಿಂಗಿರ್ಲಿ ಇದು ಅಟ್ಯಾಚ್ ಮಾಡಬೇಡ್ರಿ ಈ ತರ ಹಿಂಗಿಟ್ಕೊಂಡು ಸೆಪರೇಟ್ ಆಗಿ ಎರಡು ಸೇರಿಸಿ ಮತ್ತೆ ಇದಕ್ಕೊಂದು ಒಲ್ಗೆ ಹಾಕೊಳ್ಳಿ ನೀಟಾಗಿ ನೋಡಿ ಈ ತರ ಒಲ್ದ ಮೇಲೆ ಇದನ್ನ ಈ ತರ ರಿವರ್ಸ್ ಮಾಡ್ಕೊಳ್ಳಿ ನೋಡಿ ಈ ತರ ನೀಟಾಗಿ ರಿವರ್ಸ್ ಮಾಡ್ಕೊಳ್ಳಿ ಈ ಬ್ಲೌಸ್ ಎಲ್ಲ ಒಲಿಬೇಕಾದ್ರೆ ಲೈನಿಂಗ್ ಬ್ಲೌಸ್ಗಳು ವಿತೌಟ್ ಲೈನಿಂಗ್ ಬ್ಲೌಸ್ಗಳೆಲ್ಲ ಒಲಿಬೇಕಾದ್ರೆ ತುಂಬಾ ಟಿಪ್ಸ್ ಗಳು ಇರ್ತವೆ ಒಂದೊಂದು ಬ್ಲೌಸ್ ಗೆ ಒಂದೊಂದು ತರ ನಾವು ಐಡಿಯಾಗಳು ಬಳಸಬೇಕಾಗುತ್ತೆ ಅದನ್ನ ಪ್ರತಿಯೊಂದು ಬ್ಲೌಸ್ ಅಲ್ಲೂ ಒಂದೊಂದು ಬ್ಲೌಸ್ ಅಲ್ಲಿ ನಿಮಗೆ ಒಂದೊಂದು ತರ ಹೇಳ್ಕೊಡಬೇಕಾಗುತ್ತೆ ಎಲ್ಲಾ ಟಿಪ್ಸ್ ಗಳನ್ನು ಎಲ್ಲಾ ಐಡಿಯಾಗಳನ್ನು ಒಂದೇ ಬ್ಲೌಸ್ ಅಲ್ಲಿ ಹೇಳ್ಕೊಡಕ ಆಗಲ್ಲ ಅದಕ್ಕೋಸ್ಕರ ನಿಮಗೆ ಒಂದೊಂದು ಬ್ಲೌಸ್ ಅಲ್ಲಿ ಒಂದೊಂದು ಬ್ಲೌಸ್ ಅಲ್ಲಿ ಹೋಗ್ತಾ ಹೋಗ್ತಾ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತೀನಿ ದಯವಿಟ್ಟು ಎಲ್ಲ ನೀಟಾಗಿ ಫಾಲೋ ಮಾಡಿ ನೋಡಿ ಈ ತರ ಪಕ್ಕ ಪಕ್ಕ ನೀಟಾಗಿ ಬರುತ್ತೆ ಈಗ ಇದು ವೇಸ್ಟ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಇದೇನು ವೇಸ್ಟ್ ಗಳಿದಾವೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ಅದೇ ತರ ಸೈಡ್ ಅಲ್ಲಿ ಇದು ಅಷ್ಟೇನೆ ಎಕ್ಸ್ಟ್ರಾ ಬಂದಿರೋದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈಗ ಇದನ್ನ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕೊಟ್ಕೊಳ್ಳಿ ಸಿಂಗಲ್ ಡಬಲ್ ಪಟ್ಟಿ ಕೊಡಬೇಕಾದ್ರೆ ಉಕ್ಸ್ ಬಂದು ಬಲಗಡೆ ಬರಬೇಕು ಕಾಜ ಬಂದು ಎಡಗಡೆ ಬರಬೇಕು ಯಾವಾಗಲೂ ಅಷ್ಟೇನೆ ಈಗ ಸಿಂಗಲ್ ಡಬಲ್ ಪಟ್ಟಿ ಕೊಟ್ಕೊಳ್ಳಿ ಸಿಂಗಲ್ ಡಬಲ್ ಪಟ್ಟಿ ಆಲ್ರೆಡಿ ನಾನು ಲಾಂಗ್ ಬ್ಲೌಸ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ ದಯವಿಟ್ಟು ನೋಡ್ಕೊಳ್ಳಿ ನೋಡಿ ಬಲದ ಮೇಲೆ ಈ ತರ ಬರುತ್ತೆ ಸಿಂಗಲ್ ಪಟ್ಟಿ ಮೇಲೆ ಡಬಲ್ ಪಟ್ಟಿ ಕೆಳಗಡೆ ಈ ಡಾಟ್ ಗಳು ಈ ಬೆಲ್ಟ್ ಎಲ್ಲ ಕ್ಲೀನ್ ಆಗಿ ಒಂದೇ ಆಗಿ ತೇರ್ಬೇಕು ಅವಾಗಲೇ ನಿಮಗೆ ಹಾಕೊಂಡಾಗ ಫಿನಿಶಿಂಗ್ ಒಳ್ಳೆ ಫಿನಿಶಿಂಗ್ ಬರುತ್ತೆ ಮೇಲೆ ಎಷ್ಟು ನೀಟ್ ಆಗಿರುತ್ತೋ ಒಳಗಡೆನೂ ಅಷ್ಟೇ ನೀಟ್ ಆಗಿರಬೇಕು ನೀವು ಒಲಿಯೋ ಬ್ಲೌಸ್ ಒಳಗಡೆ ಎಲ್ಲ ಕಚಪಚ ಮಾಡ್ಕೊಂಬೇಡಿ ನೀಟ್ ಆಗಿರಲಿ ಈಗ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಳಿ ಶೋಲ್ಡರ್ ಅಟ್ಯಾಚ್ ಮಾಡಬೇಕಾದ್ರೆ ಫಸ್ಟ್ ಈ ತರ ಬ್ಯಾಕ್ ಪೋರ್ಷನ್ ಹಾಕೊಂಡು ಈ ತರ ಇದ್ರೆ ಹಿಂಗೆ ಉಲ್ಟಾ ಹಾಕೊಳ್ಳಿ ಉಲ್ಟಾ ಹಾಕೊಂಡು ಶೋಲ್ಡರ್ ಜಾಯಿನ್ ಮಾಡಿ ಶೋಲ್ಡರ್ ಜಾಯಿನ್ ಮಾಡಬೇಕಾದ್ರೆ ನೀವು ಯಾವಾಗಲೂ ಕಂಕಿ ಕಡೆ ಸಾರಿ ಕತ್ತು ಕಡೆ ಸ್ವಲ್ಪ ಜಾಸ್ತಿ ಇರಲಿ ಅಂದ್ರೆ ನೀವು ಇಲ್ಲಿ ಒಲಿಯೋ ಕಾಲ್ ಇಂಚಿಗಿಂತ ಒಂದು ಥ್ರೆಡ್ ಜಾಸ್ತಿ ಇರಲಿ ಇಲ್ಲಿ ಬರ್ತಾ ಬರ್ತಾ ಕಮ್ಮಿ ಮಾಡ್ಕೊಳ್ಳಿ ಅವಾಗ ಕತ್ತು ನೈಟ್ ಟೈಟ್ ಕೂತ್ಕೊಳ್ಳುತ್ತೆ ನಿಮಗೆ ಸೇಮ್ ಟು ಸೇಮ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಕತ್ತು ಕಡೆ ಯಾವಾಗಲೂ ಒಂದು ಥ್ರೆಡ್ ಜಾಸ್ತಿ ಇರಲಿ ಕಂಕಿ ಕಡೆ ನಾರ್ಮಲ್ ಆಗಿರಲಿ ಹಿಂಗೆ ಇಟ್ಕೊಂಡು ಜಾಯಿನ್ ಮಾಡಿದ್ರೆ ಕತ್ತು ನಿಮಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನೀಟಾಗಿ ನಾನು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಶೋಲ್ಡರ್ ಅಟ್ಯಾಚ್ ಮಾಡುವಾಗ ಎರಡೆರಡು ಒಳಗೆ ಹಾಕಬೇಕು ನೀಟಾಗಿ ಶೋಲ್ಡ್ರಿಗೆ ಈಗ ಬ್ಯಾಕ್ ಫ್ರಂಟು ಬ್ಯಾಕು ಸ್ಲೀವ್ ಅಟ್ಯಾಚ್ ಮಾಡ್ತೀನಿ ಅದೇ ಥರ ನೋಡಿ ಇದರಲ್ಲಿ ಫ್ರಂಟು ಬ್ಯಾಕು ಅದೇ ಥರ ಸ್ಲೀವ್ ಅಲ್ಲೂ ಅಷ್ಟೇ ಇದು ಫ್ರಂಟು ಬ್ಯಾಕು ಫ್ರಂಟು ಫ್ರಂಟ್ಗೆ ಬರಬೇಕು ಬ್ಯಾಕ್ ಬ್ಯಾಕ್ ನೋಡಿ ಇದು ಫ್ರಂಟ್ ಬಂದು ಫ್ರಂಟ್ ಈ ಥರ ಮೇಲೆಯಿಂದಾನೆ ಒಳಗಡೆಯಿಂದ ಇಲ್ಲ ಮೇಲೆಯಿಂದಾನೆ ನೀವು ಕಟಿಂಗ್ ಮಾಡುವಾಗ ಕಂಕ್ಲ ಪ್ಲಸ್ ಒಂದು ಸ್ಲೀವ್ ಕಟಿಂಗ್ ಮಾಡುವಾಗ ಇಟ್ಟಿದ್ರೆ ನೋಡಿ ಈಗ ಕರೆಕ್ಟಾಗಿ ಬರುತ್ತೆ ನಿಮಗೆ ಸ್ವಲ್ಪವೂ ಹೆಚ್ಚು ಕಡಿಮೆ ಬರೋದಿಲ್ಲ ಕಂಕ್ಲು ನೋಡಿ ನೀಟಾಗಿ ಎರಡೂ ಬಟ್ಟೆ ಸಮ ಇಟ್ಕೊಂಡು ಕಂಕ್ಲಿಂದ ಕಂಕ್ಲಿಗೆ ಈ ತರ ನೀಟಾಗಿ ಒಲ್ಗೆ ಹಾಕಿ ಸ್ವಲ್ಪವೂ ಹೆಚ್ಚು ಕಡಿಮೆ ಬರೋದಿಲ್ಲ ನಿಮಗೆ ನೀಟಾಗಿ ಬರುತ್ತೆ ಈ ತರ ಎರಡೂ ಕಡೆ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳಿ ಸ್ಲೀವ್ ಅಟ್ಯಾಚ್ ಆಗಿದೆ ಈಗ ಸ್ಲೀವ್ ಅಟ್ಯಾಚ್ಗೆಲ್ಲ ಎರಡೆರಡು ಒಲ್ಗೆ ಹಾಕ್ಕೊಬೇಕು ಈಗ ಇದು ವಿತೌಟ್ ಲೈನಿಂಗ್ ಬ್ಲೌಸ್ ಆದ್ದರಿಂದ ಫಸ್ಟ್ ಈ ತರ ಸಣ್ಣಗೊಂದು ಒಲ್ಗೆ ಹಾಕ್ಕೊಳ್ಳಿ ಫಸ್ಟ್ ಎರಡೂ ಕಡೆಯೂ ಎರಡು ಸ್ಲೀವು ಒಂದೊಂದು ಒಲ್ಗೆ ಹಾಕ್ಕೊಳ್ಳಿ ಹಾಕ್ಕೊಂಡ್ಮೇಲೆ ಇದನ್ನು ಮುಕ್ಕಾಲಿಂಚ್ ಹಿಂಗೆ ಮಡ್ಚ್ಕೋಬೇಕು ಹಿಂಗೆ ಮಡ್ಚ್ಕೊಳ್ಬೇಕು ಫಸ್ಟ್ ಸಣ್ಣಗೊಂದೊಂದು ಒಲ್ಗೆ ಹಾಕ್ಕೊಳ್ಳಿ ನೋಡಿ ಸ್ಲೀವ್ನ ಈ ತರ ಸಣ್ಣಗೆ ಒಂದು ಸಾರಿ ಮಡ್ಚ್ಕೊಳ್ಕೊಳ್ಳಿ ಅದಾದಮೇಲೆ ಈ ಥರ ಮುಕ್ಕಾಲಿಂಚಿಗೆ ಈ ಥರ ಮಡ್ಚ್ಕೊಳ್ಳಿ ಮಡ್ಚ್ಕೊಂಡು ಇದು ಇಲ್ಲಿ ಬಟ್ಟೆ ಹಿಂಗೆ ಬಿಟ್ಕೊಳ್ಳಿ ಸೆಂಟ್ರಲ್ ಒಲ್ಗೆ ಹಾಕ್ಕೊಳ್ಳಿ ಸುಮ್ಮನೆ ಒಂದು ಅರ್ಧ ಇಲ್ಲಿಂದ ಇಲ್ಲಿ ಒಲ್ಗೆ ಹಾಕ್ಕೊಳ್ಳಿ ಇದನ್ನು ಬ್ಲೌಸ್ ಎಲ್ಲ ಒಲ್ದ ಮೇಲೆ ಇಲ್ಲಿ ಎಮ್ಮಿಂಗ್ ಮಾಡಿ ಆ ಒಲ್ಗೆ ಬಿಚ್ಚಿ ಹಾಕ್ಬಿಡ್ಬೇಕು ಅವಾಗ ಇಲ್ಲಿ ನೀಟಾಗಿ ನೋಡಿ ಈ ಥರ ಫಿನಿಶಿಂಗ್ ಬರುತ್ತೆ ಒಲ್ಗೆ ಬಿಚ್ಚಿ ಇದು ಎಮ್ಮಿಂಗ್ ಮಾಡ್ಕೊಬೇಕು ಅದಾದಮೇಲೆ ಈಗ ಸೈಡ್ ಜಾಯಿನ್ ಮಾಡಬೇಕು ಸೈಡ್ ಜಾಯಿನ್ ಮಾಡುವಾಗ ನೋಡಿ ಈ ಥರ ಹಿಂಗೆ ಇಟ್ಕೊಂಡು ನಿಮ್ಮದು ಅಳತೆ ಬ್ಲೌಸಲ್ಲಿ ನಿಮ್ಮದು ಅಳತೆ ಬ್ಲೌಸಲ್ಲಿ ಕೈಯಾಗಲಿ ಎಷ್ಟಿರುತ್ತೋ ನೋಡಿಕೊಂಡು ನೀಟಾಗಿ ಅವ್ರು ಏನಾದರೂ ದಪ್ಪ ಸಣ್ಣ ಏನಾದರೂ ಹೆಚ್ಚು ಕಡಿಮೆ ಬೇಕು ಅಂದರೆ ಮಾತ್ರ ನೀವು ಅಳತೆ ವ್ಯತ್ಯಾಸ ಮಾಡಬೇಕು ಇಲ್ಲಾಂದರೆ ಎರಡನ್ನು ನೀಟಾಗಿ ಹಿಂಗೆ ಇಟ್ಕೊಂಡು ಈ ಥರ ನೀಟಾಗಿ ಹಿಂಗೆ ಇಟ್ಕೊಂಡು ಇಲ್ಲಿ ಚಾಪಿಸಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ ನೀವು ನೋಡಿ ಈ ಥರ ನಿಮಗೆ ಎಲ್ಲಿ ಕೈಯಾಗಲ ಬೇಕೋ ಅಲ್ಲಿಗೆ ಕರೆಕ್ಟಾಗಿ ಕೈಯಾಗಲ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನೀಟಾಗಿ ಒಂದೇ ಒಂದು ಒಲ್ಗೆ ಸ್ಟ್ರೇಟು ಫುಲ್ ಸ್ಟ್ರೇಟ್ ಬರಬೇಕು ನೀವು ಹಾಕೋ ಒಲ್ಗೆ ಈ ಥರ ಹಿಂಗೆ ಇಟ್ಕೊಂಡು
ನೋಡಿ ಇಲ್ಲಿಂದ ನೀಟಾಗಿ ಸ್ಟ್ರೈಟ್ ಹೊಲಿಗೆ ನೀವು ಹೊಸದಾಗಿ ಹೊಲಿಯುವಾಗ ಸ್ಕೇಲಲ್ಲಿ ಲೈನ್ ಹಾಕೊಂಡ್ರು ಒಳ್ಳೆಯದೇನೆ ನೀಟ್ ಫಿನಿಶಿಂಗ್ ಬರುತ್ತೆ ಮತ್ತೆ ಈ ವೇಸ್ಟ್ ಎಲ್ಲ ಹೊಲಿಬೇಕಾದ್ರೆ ಈ ಮೇಲೆ ಹೋಗಬೇಕು ಕೆಳಗಡೆ ಬರಬಾರದು ಎರಡು ಹೊಲಿಗೆಗಳು ಸಮ ಹಿಂಗ್ ಇಟ್ಕೊಂಡು ನೀಟಾಗಿ ನೀವು ಮೇಲೆ ಹಾಕಬೇಕು ಇಲ್ಲಂದ್ರೆ ಕಂಪ್ಲೀಟ್ ಎರಡು ಒಂದು ಹೊಲಿಗೆ ಮೇಲೆ ಕೆಳಗಡೆ ಹೋಗ್ಬಿಡುತ್ತೆ ಅವಾಗ ಇದು ಬಂದಾಗ ಇದನ್ನ ಆಮೇಲೆ ಮಡಚೋದು ನಾನು ತೋರಿಸ್ಕೊಡ್ತೀನಿ ಇಲ್ಲ ಮಾಡಿ ಹೊಲಿಯುವಾಗಲೇ ಈ ತರ ಮಡಚ್ಕೊಂಡ್ರು ಒಳ್ಳೆಯದೇನೆ ಈ ತರ ಮಡಚ್ಕೊಂಡು ಒಳಗಡೆ ಹೊಲಿಯುವಾಗಲೇ ಈ ತರ ಮಡಚ್ಕೊಂಡ್ಬಿಡಿ ಎರಡು ನೀಟ್ ಫಿನಿಶಿಂಗ್ ಈ ತರ ಬರುತ್ತೆ ನೋಡಿ ಸೈಡ್ ಜಾಯಿನ್ ಮಾಡ್ಬೇಕಾದ್ರೆ ಹಿಂಗೆ ಸ್ಟ್ರೈಟ್ ಬರಲಿ ನೀಟಾಗಿ ಒಳಗೆ ಇಲ್ಲಿ ತುದಿಯಲ್ಲಿ ಬರುವಾಗ ಈ ತರ ವೇಸ್ಟ್ ಏನಿದೆ ಅದನ್ನು ನೀಟಾಗಿ ಈ ತರ ಮಡಚ್ಕೊಳ್ಳಿ ಈ ತರ ಮಡಚ್ಕೊಂಡು ಇದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ ನೀಟ್ ಸ್ಟ್ರೈಟ್ ಬರಬೇಕು ಒಳಗೆ ನಿಮ್ಮದು ನೋಡಿ ಈ ತರ ಮಡಚಿರೋದಕ್ಕೆ ಮಧ್ಯದಲ್ಲಿ ನಾನು ಒಂದು ಒಳಗೆ ಹಾಕಿದ್ದೀನಿ ಇಲ್ಲಿ ಎಮಿ ಮಾಡಿ ಆ ಒಳಗೆ ಬಿಚ್ಚಾಕ್ರೆ ನಿಮಗೆ ಒಳ್ಳೆ ಫಿನಿಶಿಂಗ್ ಬರುತ್ತೆ ಈಗ ಕ್ರಾಸ್ ಪೀಸ್ ಕೊಡ್ತೀನಿ ಕ್ರಾಸ್ ಪೀಸ್ ಅಲ್ಲಿ ನಾನು ಪೈಪಿಂಗ್ ಕೊಡ್ತಾ ಇದ್ದೀನಿ ಈಗ ಕ್ರಾಸ್ ಪೀಸ್ ಕೊಡಕ್ಕೆ ಮುಂಚೆ ಸಿಂಗಲ್ ಡಬಲ್ ಪಟ್ಟಿ ಹಿಂಗೆ ಇಡ್ಕೊಂಡು ನೀಟಾಗಿ ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಪೈಪಿಂಗ್ ಕೊಡಕ್ಕೆ ತೋರಿಸ್ಕೊಡ್ತೀನಿ ನೋಡಿ ಈಗ ನಾನು ಪೈಪಿಂಗ್ ಇದು ಮೊದಲೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಪೈಪಿಂಗ್ ಬಂದ್ಬಿಟ್ಟು ನಿಮಗೆ ಕಾಂಟ್ರಾಸ್ಟ್ ಕಲರ್ ಆದ್ರೂ ತಗೋಬಹುದು ಅಥವಾ ಆರ್ಡಿನರಿ ಬ್ಲೌಸ್ ಆದ್ರೆ ಅದೇ ಕಲರ್ ಬಟ್ಟೆದಲ್ಲೇ ನೀವು ಈ ತರ ಪೈಪಿಂಗ್ ರೆಡಿ ಮಾಡ್ಕೊಂಬಹುದು ಪೈಪಿಂಗ್ ರೆಡಿ ಮಾಡ್ಕೊಳ್ಳೋದು ಹೆಂಗೆ ಇದೆಲ್ಲ ನಾನು ಆಲ್ರೆಡಿ ಪೈಪಿಂಗ್ ಥ್ರೆಡ್ ಪೈಪಿಂಗ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅದನ್ನ ನೀವು ಒಂದ್ಸತಿ ನೋಡ್ಕೊಳ್ಳಿ ಮತ್ತೆ ಇದು ಆರ್ಡಿನರಿ ಬ್ಲೌಸ್ಗೆ ಇದೇ ತರನೇ ಪೈಪಿಂಗ್ ಕೊಡೋದು ಅವಾಗಲೇ ನೀಟಾ ಫಿನಿಶಿಂಗ್ ಬರುತ್ತೆ ಲೈನಿಂಗ್ ಬ್ಲೌಸ್ಗಾದ್ರೆ ಇನ್ನು ಬೇರೆ ಬೇರೆ ಮೆಥಡಲ್ಲಿ ನಾವು ಕೊಟ್ಕೋಬಹುದು ಆರ್ಡಿನರಿ ಬ್ಲೌಸ್ಗೆ ನಾವು ಇದೇ ತರನೇ ಪೈಪಿಂಗ್ ಕೊಡಬೇಕು ಇದು ಬಂದು ನಾನು ಗೋಲ್ಡ್ ಕಲರ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದ್ರೆ ಇದೇ ಬಟ್ಟೆಯಲ್ಲಿ ನೀವು ಪೈಪಿಂಗ್ ಮಾಡ್ಕೊಬಹುದು ನೋಡಿ ಇತರ ಮೇಲೆಯಿಂದಾನೇ ಪೈಪಿಂಗ್ ರೆಡಿ ಮಾಡ್ಕೊಂಡು ಇತರ ಮೇಲೆಯಿಂದಾನೇ ಇದನ್ನ ಇತರ ಫಿಕ್ಸ್ ಮಾಡಿ ಒಂದು ಒಳಗೆ ಹಾಕೊಂಡು ಬನ್ನಿ ನೀಟಾಗಿ ನಾನು ಈಗ ಪೈಪಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಪೈಪಿಂಗ್ ಅಟ್ಯಾಚ್ ಮಾಡಕ್ಕೆ ನೀವು ಸಿಂಗಲ್ ಫಿಟ್ ಯೂಸ್ ಮಾಡಬೇಕು ಅದೆಲ್ಲ ಆಲ್ರೆಡಿ ನಾನು ತೋರಿಸ್ಕೊಟ್ಟಿದ್ದೀನಿ ಈಗ ವೇಸ್ಟ್ ಪೀಸ್ ಒಳಗಡೆ ಲೈನಿಂಗ್ ಪೀಸ್ ಕಟ್ ಪೈಪಿಂಗ್ ಪೀಸ್ ಕಟ್ ಮಾಡಬೇಡಿ ಬರೇ ವೇಸ್ಟ್ ಪೀಸ್ ಮಾತ್ರ ಇತರ ನೀಟಾಗಿ ಕಟ್ ಮಾಡ್ಕೊಂಡು ಹೋಗಿ ಬರಿ ವೇಸ್ಟ್ ಪೀಸ್ ಮಾತ್ರ ವಿತೌಟ್ ಲೈನಿಂಗ್ ಬ್ಲೌಸ್ಗೆ ಪೈಪಿಂಗ್ ಕೊಡೋದು ಇದೇ ಮೆಥಡ್ ಅಲ್ಲೇ ಕೊಡಬೇಕು ಈ ತರ ವೇಸ್ಟ್ ಪೀಸ್ ಎಲ್ಲ ಕಟ್ ಮಾಡಿ ಕಟ್ ಮಾಡಿಬಿಟ್ಟು ಇದನ್ನ ಈ ತರ ಒಳಗಡೆ ಹಿಂಗ ಹಾಕೊಂಡು ನೋಡಿ ಈ ತರ ಮಡಚ್ಕೊಂಡು ಇದು ಪೂರ್ತಿ ಒಳಗಡೆಗೆ ನೋಡಿ ಈ ತರ ನೀಟಾಗಿ ಇದನ್ನ ಸಣ್ಣ ಮಡಚಿ ಒಳಗೆ ಹಾಕೊಳ್ಳಿ ನೀವು ಅದೇ ಬಟ್ಟೆಲಿ ಹಾಕಿದಾಗ ಇದೆಲ್ಲ ಇನ್ನೂ ಚೆನ್ನಾಗಿ ಬರುತ್ತೆ ನಿಮ್ಗೆ ಅರ್ಥ ಆಗಲಿ ಹೇಳ್ಬಿಟ್ಟು ನಾನು ನೀಟಾಗಿ ಗೋಲ್ಡ್ ಕಲರ್ ಕೊಟ್ಟಿದ್ದೀನಿ ನೋಡಿ ಹೊಲದಾಗ ಈ ತರ ಬರುತ್ತೆ ಇಲ್ಲಿ ಡಬಲ್ ಟೆನ್ಷನಲ್ಲಿ ಇದೇನು ಮತ್ತೆ ನೀವು ಸಿಂಗಲ್ ಫುಡ್ ಬರೀ ಪೈಪಿಂಗ್ ಮಾಡೋಕ್ಕೆ ಮಾತ್ರನೇ ಮತ್ತೆ ಇದನ್ನು ಡಬಲ್ ಟೆನ್ಷನಲ್ಲಿ ನೀವು ಈ ತರ ಸೈಡಲ್ಲಿ ಒಳಗೆ ಹಾಕೊಬೋದು ಇದನ್ನು ನೋಡಿ ಪೈಪಿಂಗ್ ಎಲ್ಲ ಕೊಟ್ಟಮೇಲೆ ಈ ತರ ನೀಟಾಗಿ ಬರುತ್ತೆ ಈಗ ಇಲ್ಲಿ ನಾವು ಡಾಟ್ ಹಿಡಿಬೇಕು ಡಾಟ್ ಅಂದರೆ ನಿಮ್ಮ ಅಳತೆ ಬ್ಲೌಸ್ ನೋಡಿಕೊಂಡು ಸ್ವಂತ ಎಕ್ಸ್ ಎಷ್ಟಿದೆಯೋ ನೋಡಿಕೊಂಡು ಕರೆಕ್ಟಾಗಿ ಎರಡು ಕಡೆ ತುಂಬ ಇಲ್ಲಿ ಕತ್ತತ್ರ ಇಲ್ಲಿ ಹಿಡಿದ್ಬಿಡ್ಬಾರ್ದು ಕಂಕ್ಲಿಗಿಂತ ನೀವೇನು ಸೈಡ್ ಲೈನ್ ಮಾಡಿದ್ದೀರಾ ಅಲ್ಲಿಗಿಂತ ಮೂರುವರೆ ಇಂಚು ಈ ಕಡೆನೂ ಅಷ್ಟೇ ಮೂರುವರೆ ಇಂಚು ಮಾರ್ಕ್ ಮಾಡಿ ಈ ಉದ್ದ ಬಂದ್ಬಿಟ್ಟು ನಾಲ್ಕರಿಂದ ನಾಲ್ಕೂವರೆ ಇಂಚು ಬರಲಿ ಈ ಥರ ಒಳಗಡೆ ನಿಮ್ಮ ಅಳತೆ ನೋಡಿಕೊಂಡು ಹಿಂಗೆ ಇಟ್ಕೊಂಡು ಇಲ್ಲಿ ಬರ್ತಾ ಬರ್ತಾ ಸಣ್ಣಕ್ಕೆ ಈ ಥರ ಎರಡು ಕಡೆ ಸೊಂಟಕ್ಕೆ ಡಾಟ್ ಇಟ್ಕೊಳ್ಳಿ ನೋಡಿ ಪೂರ್ತಿ ಬ್ಲೌಸ್ ರೆಡಿ ಆದಮೇಲೆ ಈ ಥರ ಬರುತ್ತೆ ಇದಕ್ಕೆ ಈಗ ನಾವು ನೆಕ್ಸ್ಟ್ ಇದನ್ನು ಒಲ್ದಿರೋ ಬ್ಲೌಸ್ಗೂ ಅಳತೆ ಬ್ಲೌಸ್ಗೂ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು